ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮ ಬೆತ್ತಮಂಗಲ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತುಗಳಿಗೆ ಈ ಕೆಳಗಿನ ನಂಬರ್ಗಳಿಗೆ ಸಂಪರ್ಕಿಸಿ. ಜುಲೈ 3ರಂದು ಕೆಂಪೇಗೌಡ ಜಯಂತಿ ಆಚರಣೆಗೆ ನಿರ್ಧಾರ. ಕೆಜಿಎಫ್ ತಾಲೂಕಿನ ಗ್ರಾಮಾಂತರ ಭಾಗದ ಒಕ್ಕಲಿಗ ಸಮುದಾಯದವರಿಂದ ಬೇತಮಂಗಲದಲ್ಲಿ ಜುಲೈ 3ರಂದು ಅದ್ದೂರಿಯಾಗಿ ಕೆಂಪೇಗೌಡ ಜಯಂತಿ ಆಚರಣೆಗೆ ನಿರ್ಧರಿಸಿದ್ದಾರೆ. ಗ್ರಾಮದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಗ್ರಾಮಾಂತರ ಭಾಗದ ಎಲ್ಲಾ ಗ್ರಾಮಗಳ ಒಕ್ಕಲಿಗ ಸಮುದಾಯದವರು ತೀರ್ಮಾನಿಸಲಾಗಿದೆ. ಜೂನ್ 27ರಂದು ಸರ್ಕಾರದ ಆದೇಶದಂತೆ ತಾಲೂಕು ಆಡಳಿತದಿಂದ ಆಚರಣೆ ಮಾಡಲಾಗುತ್ತದೆ. ಆದರೆ ಜುಲೈ 3ರಂದು ಸಮುದಾಯದಿಂದ ಬೇತಮಂಗಲದಲ್ಲಿ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲು ತೀರ್ಮಾನಿಸಿದರು. ಜುಲೈ 3ರಂದು ನಡೆಯುವ ಕೆಂಪೇಗೌಡ ಜಯಂತಿಯಲ್ಲಿ ಸಮುದಾಯದ ಸ್ವಾಮೀಜಿಗಳು ಹಾಗೂ ರಾಜ್ಯ ಒಕ್ಕಲಿಗ ಸಂಘದ ಪದಾಧಿಕಾರಿಗಳು, ರಾಜ್ಯ ಮಟ್ಟದ ನಾಯಕರು ಸೇರಿದಂತೆ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಸಮುದಾಯದ ಮುಖಂಡರು ತಿಳಿಸಿದ್ದಾರೆ. ಈ ಪೂರ್ವಭಾವಿ ಸಭೆಯಲ್ಲಿ ಸಮುದಾಯದ ಮುಖಂಡರಾದ ಆಮು ಲಕ್ಷ್ಮೀನಾರಾಯಣ, ವಿಜಯಶಂಕರ್, ವಕೀಲ ರಾಜಗೋಪಾಲಗೌಡ, ಗುತ್ತಿಗೆದಾರ ಅಮರೇಂದ್ರ ಮೌನಿ, ಬೇತಮಂಗಲ ರಮೇಶ್ ಬಾಬು, ನಲ್ಲೂರು ಶಂಕರ್, ಬಿವಿ ಹರೀಶ್, ಕಾರಿ ಕೃಷ್ಣಪ್ಪ, ಗೊಲ್ಲಹಳ್ಳಿ ಶ್ರೀನಿವಾಸ್, ಕಾರಿ ವಿಶ್ವನಾಥ್, ಅಂಕತಟ್ಟಳ್ಳಿ ಶ್ರೀಪತಿ, ಶಿವಣ್ಣ, ಹಂಗಳ ರಮೇಶ್, ರವಿ ಸೇರಿದಂತೆ ನೂರಾರು ಮಂದಿ ಭಾಗವಹಿಸಿದ್ದರು.